ಹಾಯ್ ಫ್ರೆಂಡ್ಸ್, ಕೆಎಂ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಲಿ ಕಲಿ ದಲಿತ್ ಎರಡನೇ ತರಗತಿಯ ಪಾಠ ನಾಲ್ಕನ್ನು ನೋಡೋಣ. ನಾಲ್ಕನೇ ಪಾಠ, ಕೂಡಿಸುತ್ತಾ ನಲಿಯೋಣ. ನಾಲ್ಕನೇ ಪಾಠದಲ್ಲಿ ಬರುವ 4.1 ಮೊಟ್ಟೆಗಳ ಕತೆ. ನಾನು ಮುರುಗಿ, ನನಗೆ ಯಾವ ಮೊಟ್ಟೆಯಿಂದ ಯಾವ ಮರಿ ಹೊರಬರುತ್ತದೆಯೋ ಎನ್ನುವ ಕುತೂಹಲ. ಮಕ್ಕಳೇ, ನನಗೆ ಹಸಿವಾಗಿದೆ, ಆಹಾರ ಹುಡುಕಲು ಹೊರ ಹೋಗುವೆ, ನನ್ನ ಮೊಟ್ಟೆಗಳನ್ನು ಕಾಯುತ್ತೀರಿ. ಅಯ್ಯೋ, ನನ್ನ ಮೊಟ್ಟೆಗಳೆಲ್ಲ ಒಡೆದು ಮರಿಗಳು ಹೊರಬಂದಿವೆ. ಯಾವ ಮೊಟ್ಟೆಯಿಂದ ಯಾವ ಮರಿ ಹೊರಬಂದಿದೆ ತಿಳಿಯುತ್ತಿಲ್ಲ. ಮಕ್ಕಳೇ, ಗೆರೆ ಎಳೆದು ಯಾವ ಮೊಟ್ಟೆಯಿಂದ ಯಾವ ಮರಿ ಬಂದಿದೆ ತಿಳಿಸಿ. ಮಾದರಿ: ಇಲ್ಲಿ 5, 4 ಕೂಡಿದಾಗ 9, 3, 1, 4 ಅಂದರೆ 49. 49 ಇರುವ ಮರಿ ಇದು, ಈ ಗೆರೆಯನ್ನು ಎಳೆಯಲಾಗಿದೆ. ಅದೇ ರೀತಿಯಾಗಿ ನಾವು ಇದನ್ನು ನೋಡೋಣ. 4, 0, 4, 2, 1, 3 ಅಂದರೆ 34. ಇಲ್ಲಿ 34 ಇರುವ ಮರಿ ಅಂದರೆ ಇಲ್ಲಿ ಇದಾಗಿದೆ. ಅದೇ ರೀತಿಯಾಗಿ 22 ಕೂಡಿಸು ಚಿಹ್ನೆ 31 ಅಂದರೆ 2, 1, 3, 2, 3, 5 ಅಂದರೆ ಉತ್ತರ 53 ಅಂದರೆ ಇಲ್ಲಿ 53 ಇರುವ ಮರಿ ಇಲ್ಲಿ ಇದಾಗಿದೆ. ಅದೇ ರೀತಿಯಾಗಿ 42 ಕೂಡಿಸು ಚಿಹ್ನೆ 21, 2, 1 ಇಲ್ಲಿ 3, 4, 2, 6 ಅಂದರೆ ಉತ್ತರ 63, 63 ಉತ್ತರ ಇರುವ ಮರಿ ಇಲ್ಲಿ ಇದಾಗಿದೆ. 4.2, ಗ್ರಂಥಾಲಯಕ್ಕೆ ಹೋಗೋಣ, ಪುಸ್ತಕ ಓದೋಣ, ಮುಂದುವರೆದಿದೆ. ಟೀನಾ ಮತ್ತು ಗಿರಿ ಗ್ರಂಥಾಲಯದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಪುಸ್ತಕಗಳನ್ನು ನೋಡಿದರು. ಟೀನಾ: ಹೇ ಗಿರಿ, ಪುಸ್ತಕಗಳು ಹೇಗೆ ಬಿದ್ದಿವೆ ನೋಡು, ಅವುಗಳನ್ನು ಸರಿಯಾಗಿ ಜೋಡಿಸೋಣವೇ? ಗಿರಿ: ಹಾಂ, ಪುಸ್ತಕಗಳನ್ನು ಎಣಿಕೆ ಮಾಡುತ್ತಾ ಜೋಡಿಸೋಣ. ಇಬ್ಬರು ಪುಸ್ತಕಗಳನ್ನು ಎಣಿಕೆ ಮಾಡುತ್ತಾ ಜೋಡಿಸಿದರು. ಟೀನಾ: ನಾನು 25 ಪುಸ್ತಕಗಳನ್ನು ಜೋಡಿಸಿದೆ. ಗಿರಿ: ನಾನು 32 ಪುಸ್ತಕಗಳನ್ನು ಜೋಡಿಸಿದೆ. ಟೀನಾ: ಹಾಗಾದರೆ ನಾವು ಜೋಡಿಸಿದ ಒಟ್ಟು ಪುಸ್ತಕಗಳು ಎಷ್ಟು? ಗಿರಿ: ನಾವು ಜೋಡಿಸಿದ ಒಟ್ಟು ಪುಸ್ತಕಗಳು 57. ಟೀನಾ: ಅಬ್ಬಾ, ವೇಗದಲ್ಲಿ ಹೇಗೆ ಕೂಡಿಸಿದೆ? ಗಿರಿ: ನಾನು ಈ ರೀತಿ ಕೂಡಿಸಿದೆ, 25 ಕೂಡಿಸು ಚಿಹ್ನೆ 32 ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 2, ಇಲ್ಲಿ ಬಿಡಿ ಸ್ಥಾನದಲ್ಲಿ 5, 2, 5 ಅಂದರೆ 5, 2, 7. ಅದೇ ರೀತಿಯಾಗಿ 10ರ ಸ್ಥಾನದಲ್ಲಿ 2, 3, 5 ಅಂದರೆ 57. ಟೀನಾ: ಇದೇ ರೀತಿ ಇನ್ನುಳಿದ ಪುಸ್ತಕಗಳನ್ನು ಜೋಡಿಸಿ ಕೂಡಿಸೋಣ. 3, 3, 6, 4, 1, 5 ಅಂದರೆ 56. ಅದೇ ರೀತಿಯಾಗಿ ಇಲ್ಲಿ 6, 3, 9, 3, 2, 5 59. ಇಲ್ಲಿ 3, 3, 6, 4, 1, 5 1, 6, 7, 7, 1, 8 7, 0, 7, 4, 4, 8 0, 8, 8, 3, 3, 6 4.3, ಕೂಡುವುದು ತುಂಬಾ ಸರಳ, ಮುಂದುವರೆದಿದೆ. ರಿತಿಕಾ 42 ರೂಪಾಯಿಗೆ ಸೇಬು ಹಣ್ಣುಗಳನ್ನು, ಶಶಿ 26 ರೂಪಾಯಿಗೆ ಬಾಳೆಹಣ್ಣುಗಳನ್ನು ಕೊಂಡರು. ಇಬ್ಬರೂ ಸೇರಿ ಒಟ್ಟು ಎಷ್ಟು ಹಣ ಕೊಡಬೇಕು ಎಂದು ಲೆಕ್ಕ ಮಾಡುತ್ತಿರುವಾಗ ಅಜ್ಜಿ 68 ರೂಪಾಯಿ ಕೊಡಿ ಅಂದರು. ಇಬ್ಬರಿಗೂ ಆಶ್ಚರ್ಯ. ಶಶಿ: ಅವರು 42 ಮತ್ತು 26 ಈ ವೇಗವಾಗಿ ಹೇಗೆ ಕೂಡಿಸಿದರು? ರಿತಿಕಾ: ಹೌದು, ಇದು ಹೇಗೆ ಸಾಧ್ಯ? ಅವರು ಯಾವ ವಿಧಾನದಿಂದ ಕೂಡಿಸಿದರು? ಅಜ್ಜಿ: 42 ಅಂದರೆ 40 ಮತ್ತು 2, 26 ಅಂದರೆ 20 ಮತ್ತು 6, ಹಾಗಾಗಿ 42 ಮತ್ತು 26 ಸೇರಿ 68 ಆಗುತ್ತದೆ. ಶಶಿ: ರಿತಿಕಾ, ಇದು ತುಂಬಾ ಸರಳ ವಿಧಾನವಾಗಿದೆ. ಈ ವಿಧಾನದಿಂದ ಕೂಡಿಸುವ ಲೆಕ್ಕಗಳನ್ನು ಮಾಡೋಣ. ಮಾದರಿಯಂತೆ ಈ ಲೆಕ್ಕಗಳನ್ನು ಮಾಡೋಣ. ಮಾದರಿ:
ನಲವತ್ತೆರಡು ಕೂಡಿಸು ಚಿಹ್ನೆ ಇಪ್ಪತ್ತಾರು. ಅಂದರೆ ಇಲ್ಲಿ ನಲವತ್ತೆರಡನ್ನ ನಲವತ್ತು ಎರಡು ಅಂದರೆ ನಲವತ್ತು ಎರಡು, ಅದೇ ರೀತಿಯಾಗಿ ಇಪ್ಪತ್ತಾರನ್ನ ಇಪ್ಪತ್ತು ಆರು. ಇಲ್ಲಿ ನಾವು ಹತ್ತರ ಗುಂಪು ಅಂದರೆ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಬೇರೆ ಅಡಿಗೆ, ಅಂದರೆ ಇಲ್ಲಿ ಹತ್ತರ ಸ್ಥಾನದಲ್ಲಿ ನಲವತ್ತು ಇದೆ, ಈ ಸಂಖ್ಯೆಯಲ್ಲಿ ಹತ್ತರ ಸ್ಥಾನದಲ್ಲಿ ಇಪ್ಪತ್ತು ಇದೆ ಅಂದರೆ ನಲವತ್ತು ಇಪ್ಪತ್ತು ಅರವತ್ತು. ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ ಎರಡು ಇದೆ, ಬಿಡಿ ಸ್ಥಾನದಲ್ಲಿ ಆರು ಇದೆ, ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು ಅಂದರೆ ಇಲ್ಲಿ ಎರಡು ಆರು ಎಂಟು, ಅಂದರೆ ಅರವತ್ತು ಎಂಟು ಅರವತ್ತೆಂಟು. ಇದೇ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕಗಳನ್ನು ತಿಳಿಸೋಣ. ಇಲ್ಲಿ ಐವತ್ತೆರಡು ಅಂದರೆ ಇಲ್ಲಿ ಐವತ್ತು ಮತ್ತು ಎರಡು. ಅದೇ ರೀತಿಯಾಗಿ ಇಲ್ಲಿ ಕೂಡಿಸು ಚಿಹ್ನೆ ಮೂವತ್ನಾಲ್ಕು, ಮೂವತ್ನಾಲ್ಕು ಅಂದರೆ ಮೂವತ್ತು ಮತ್ತು ನಾಲ್ಕು. ಇಲ್ಲಿ ಹತ್ತರ ಸ್ಥಾನದಲ್ಲಿ ಐವತ್ತು, ಅದಕ್ಕಾಗಿ ಇದನ್ನ ಐವತ್ತನ್ನ ಇಲ್ಲಿ ತೆಗೆದುಕೊಳ್ಳೋಣ. ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಹತ್ತರ ಸ್ಥಾನದಲ್ಲಿ ಮೂವತ್ತು ಅಂದರೆ ಮೂವತ್ತು, ಅಂದರೆ ಐವತ್ತು ಮೂವತ್ತು ಅಂದರೆ ಇಲ್ಲಿ ಎಂಬತ್ತು. ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ ಎರಡು, ಬಿಡಿ ಸ್ಥಾನದಲ್ಲಿರುವ ನಾಲ್ಕು ಅಂದರೆ ಎರಡು ನಾಲ್ಕು ಆರು, ಅಂದರೆ ಎಂಬತ್ತು ಆರು ಎಂಬತ್ತಾರು. ಎರಡು ನಲವತ್ತೆಂಟು ಅಂದರೆ ನಲವತ್ತು ಮತ್ತು ಎಂಟು, ಮೂವತ್ತು ಅಂದರೆ ಇಲ್ಲಿ ಮೂವತ್ತು ಮತ್ತು ಸೊನ್ನೆ, ಅಂದರೆ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆಗಳು ಅಂದರೆ ಇಲ್ಲಿ ನಲವತ್ತು ಇಲ್ಲಿ ಮೂವತ್ತು. ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ ಎಂಟು ಇಲ್ಲಿ ಸೊನ್ನೆ, ಅಂದರೆ ನಲವತ್ತು ಮೂವತ್ತು ಇದು ಎಪ್ಪತ್ತು. ಅದೇ ರೀತಿಯಾಗಿ ಎಂಟು ಸೊನ್ನೆ ಎಂಟು, ಅಂದರೆ ಎಪ್ಪತ್ತು ಎಂಟು ಎಪ್ಪತ್ತೆಂಟು. ಇಲ್ಲಿ ಕೂಡ ಅರವತ್ನಾಲ್ಕು ಕೂಡಿಸು ಚಿಹ್ನೆ ಇಪ್ಪತ್ತೈದು, ಅಂದರೆ ಅರವತ್ನಾಲ್ಕು ಅಂದರೆ ಇಲ್ಲಿ ಅರವತ್ತು ಮತ್ತು ನಾಲ್ಕು. ಅದೇ ರೀತಿಯಾಗಿ ಇಲ್ಲಿ ಇಪ್ಪತ್ತು ಐದು ಅಂದರೆ ಇಲ್ಲಿ ಇಪ್ಪತ್ತು ಮತ್ತು ಐದು. ಇಲ್ಲಿ ಹತ್ತರ ಸ್ಥಾನದಲ್ಲಿರುವುದು ಅರವತ್ತು ಇಲ್ಲಿ ಇಪ್ಪತ್ತು. ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ ಇಲ್ಲಿ ನಾಲ್ಕು ಇಲ್ಲಿ ಐದು, ಅಂದರೆ ಅರವತ್ತು ಇಪ್ಪತ್ತು ಎಂಬತ್ತು. ನಾಲ್ಕು ಐದು ಒಂಬತ್ತು, ಅಂದರೆ ಎಂಬತ್ತು ಒಂಬತ್ತು ಎಂಬತ್ತೊಂಬತ್ತು. ಇಲ್ಲಿ ನಾಲ್ಕು ಎಪ್ಪತ್ತೆರಡು ಕೂಡಿಸು ಚಿಹ್ನೆ ಹದಿನಾರು, ಎಪ್ಪತ್ತೆರಡು ಅಂದರೆ ಇಲ್ಲಿ ಎಪ್ಪತ್ತು ಮತ್ತು ಎರಡು. ಇಲ್ಲಿ ಹದಿನಾರು, ಹದಿನಾರು ಅಂದರೆ ಇಲ್ಲಿ ಹತ್ತು ಆರು, ಅಂದರೆ ಹತ್ತರ ಸ್ಥಾನದಲ್ಲಿ ಇಲ್ಲಿ ಎಪ್ಪತ್ತು ಇಲ್ಲಿ ಹತ್ತು, ಎಪ್ಪತ್ತು ಹತ್ತು ಎಂಬತ್ತು. ಅದೇ ರೀತಿಯಾಗಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎರಡು ಆರು, ಎರಡು ಆರು ಎಂಟು, ಅಂದರೆ ಎಂಬತ್ತು ಎಂಟು ಎಂಬತ್ತೆಂಟು. ಇಲ್ಲಿ ಎಂಬತ್ತು ಕೂಡಿಸು ಚಿಹ್ನೆ ಹದಿನೆಂಟು, ಅಂದರೆ ಎಂಬತ್ತು, ಅಂದರೆ ಇಲ್ಲಿ ಎಂಬತ್ತು ಸೊನ್ನೆ. ಇಲ್ಲಿ ಹದಿನೆಂಟು ಅಂದರೆ ಇಲ್ಲಿ ಹತ್ತು ಮತ್ತು ಎಂಟು. ಇಲ್ಲಿ ಹತ್ತರ ಸ್ಥಾನದಲ್ಲಿ ಇಲ್ಲಿ ಎಂಬತ್ತು, ಹತ್ತರ ಸ್ಥಾನದಲ್ಲಿ ಹತ್ತು. ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇಲ್ಲಿ ಎಂಟು, ಅಂದರೆ ಎಂಬತ್ತು ಹತ್ತು ಇಲ್ಲಿ ತೊಂಬತ್ತು. ಬಿಡಿ ಸ್ಥಾನದಲ್ಲಿ ಸೊನ್ನೆ ಎಂಟು ಎಂಟು, ಅಂದರೆ ತೊಂಬತ್ತು ಎಂಟು ತೊಂಬತ್ತೆಂಟು. ನಾಲ್ಕು ಪಾಯಿಂಟ್ ನಾಲ್ಕು ಅಬ್ಯಾಕಸ್ ಬಳಸೋಣ. ಮಾದರಿಯಂತೆ ಅಬ್ಯಾಕಸ್ ಮಣಿ, ಅಬ್ಯಾಕಸ್ ಅಂದರೆ ಮಣಿಕಟ್ಟು, ಅಂದರೆ ಮಣಿಕಟ್ಟದ ಸಹಾಯದಿಂದ ಸಂಕಲನ ಮಾಡೋಣ. ಮಾದರಿ ಇಲ್ಲಿ ಒಂದು ಸಂಖ್ಯೆನ ಕೊಡಲಾಗಿದೆ. ಇಲ್ಲಿ ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನದಲ್ಲಿ ಇಪ್ಪತ್ತೊಂದು ಕೂಡಿಸು ಚಿಹ್ನೆ ಇಪ್ಪತ್ತೆರಡು ಲೆಕ್ಕವನ್ನು ಮಾಡಲಾಗಿದೆ. ಅಂದರೆ ಒಂದು ಎರಡು ಮೂರು, ಎರಡು ಎರಡು ನಾಲ್ಕು. ಇದನ್ನು ಮಣಿಕಟ್ಟು ಅಂದರೆ ಅಭ್ಯಾಕಸದ ಮೇಲೆ ಇದನ್ನು ಚಿತ್ರಗಳೊಂದಿಗೆ ಅಂದರೆ ನೋಡೋಣ. ಇಲ್ಲಿ ಇಪ್ಪತ್ತೊಂದು ಅಂದರೆ ಇಲ್ಲಿ ಒಂದು ಅಭ್ಯಾಕಸದ ಮೇಲೆ ಬಿಡಿ ಸ್ಥಾನ ಹತ್ತರ ಸ್ಥಾನ ಅಂದರೆ ಇಲ್ಲಿ ಇಪ್ಪತ್ತೊಂದು. ಬಿಡಿ ಸ್ಥಾನದಲ್ಲಿ ಒಂದು ಅಂದರೆ ಇಲ್ಲಿ ಒಂದು ಮಣಿಯನ್ನು ತೆಗೆಯಲಾಗಿದೆ. ಅದೇ ರೀತಿಯಾಗಿ ಹತ್ತರ ಸ್ಥಾನದಲ್ಲಿ ಎರಡು ಇದೆ, ಅದಕ್ಕಾಗಿ ಇಲ್ಲಿ ಎರಡು ಮಣಿಗಳನ್ನು ಬಿಡಿಸಲಾಗಿದೆ. ಅದೇ ರೀತಿಯಾಗಿ ಕೂಡಿಸು ಚಿಹ್ನೆ ಅಂದರೆ ಇಲ್ಲಿ ಕೂಡಿಸು ಚಿಹ್ನೆ ಇಪ್ಪತ್ತೆರಡು. ಇಲ್ಲಿ ಇನ್ನೊಂದು ಮಣಿಕಟ್ಟದ ಮೇಲೆ ಅಂದರೆ ಅಭ್ಯಾಕಾಶದ ಮೇಲೆ ಬಿಡಿ ಸ್ಥಾನದಲ್ಲಿ ಎರಡು ಇದೆ, ಅದಕ್ಕಾಗಿ ಎರಡು ಮಣಿಗಳನ್ನು ಬಿಡಿಸಲಾಗಿದೆ. ಅದೇ ರೀತಿಯಾಗಿ ಹತ್ತರ ಸ್ಥಾನದಲ್ಲಿ ಕೂಡ ಎರಡು ಇದೆ, ಇಲ್ಲಿ ಹತ್ತರ ಸ್ಥಾನದಲ್ಲಿ ಇಲ್ಲಿ ಎರಡು ಮಣಿಗಳನ್ನು ಬಿಡಿಸಲಾಗಿದೆ.
ಈಗ ಇದನ್ನ ಬಿಡಿ ಸ್ಥಾನದಲ್ಲಿ ಎರಡು, ಬಿಡಿ ಸ್ಥಾನದಲ್ಲಿ ಒಂದು, ಅಂದರೆ ಒಟ್ಟು ಮೂರು ಮಣಿಗಳು. ಅಂದರೆ ಬಿಡಿ ಸ್ಥಾನದಲ್ಲಿ ಮೂರು ಮಣಿಗಳು. ಅದೇ ರೀತಿಯಾಗಿ ಹತ್ತರ ಸ್ಥಾನದಲ್ಲಿ ಎರಡು, ಇಲ್ಲಿ ಕೂಡ ಹತ್ತರ ಸ್ಥಾನದಲ್ಲಿ ಎರಡು, ಅಂದರೆ ಎರಡು ಎರಡು ನಾಲ್ಕು. ಹತ್ತರ ಸ್ಥಾನದಲ್ಲಿ ನಾಲ್ಕು ಬರೆದು ಇಲ್ಲಿ ನಾಲ್ಕು ಮಣಿಗಳನ್ನು ತೆಗೆಯಲಾಗಿದೆ ಅಥವಾ ಅಂದರೆ ಬಿಡಿಸಲಾಗಿದೆ. ಒಂದು ಬಿಡಿ ಸ್ಥಾನ ಹತ್ತರ ಸ್ಥಾನ, ಇಲ್ಲಿ 43, ಕೂಡಿಸು ಚಿಹ್ನೆ 31. ಅಂದರೆ ಇಲ್ಲಿ ಒಂದು ಮಣಿ ಕಟ್ಟದ ಮೇಲೆ, ಅಂದರೆ ಇಲ್ಲಿ ಬಿಡಿ ಸ್ಥಾನ ಹತ್ತರ ಸ್ಥಾನ, ಇಲ್ಲಿ 43 ಈ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ ಮೂರು, ಹತ್ತರ ಸ್ಥಾನದಲ್ಲಿ ನಾಲ್ಕು, ಅಂದರೆ ಇಲ್ಲಿ 43. ಬಿಡಿ ಸ್ಥಾನದಲ್ಲಿ ಮೂರು ಇರೋದ್ರಿಂದ ಇಲ್ಲಿ ಮೂರು ಮಣಿಗಳನ್ನು ಬಿಡಿಸಬೇಕು. ಅದೇ ರೀತಿಯಾಗಿ ಇಲ್ಲಿ ಹತ್ತರ ಸ್ಥಾನದಲ್ಲಿ ನಾಲ್ಕು ಇದೆ, ಅದಕ್ಕಾಗಿ ಇಲ್ಲಿ ನಾಲ್ಕು ಮಣಿಗಳನ್ನು ಬಿಡಿಸಬೇಕು. ಅದೇ ರೀತಿಯಾಗಿ ಕೂಡಿಸು ಚಿಹ್ನೆ, ಕೂಡಿಸು ಚಿಹ್ನೆ 31 ಇಲ್ಲಿ ಎರಡನೇ ಮಣಿ ಕಟ್ಟದ ಮೇಲೆ ಈ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ ಒಂದು, ಹತ್ತರ ಸ್ಥಾನದಲ್ಲಿ ಮೂರು. ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದು, ಬಿಡಿ ಸ್ಥಾನದಲ್ಲಿ ಮೂರು, ಅಂದರೆ 3 1 4. ಈ ಬಿಡಿ ಸ್ಥಾನದಲ್ಲಿ ನಾವು ನಾಲ್ಕನ್ನು ಬರೆಯಬೇಕು. ಅದೇ ರೀತಿಯಾಗಿ ಇಲ್ಲಿ ಹತ್ತರ ಸ್ಥಾನದಲ್ಲಿ ಮೂರು, ಇಲ್ಲಿ ಹತ್ತರ ಸ್ಥಾನದಲ್ಲಿ ನಾಲ್ಕು, ಅಂದರೆ 4 3 7. ಇಲ್ಲಿ ಬಿಡಿ ಸ್ಥಾನದಲ್ಲಿ ನಾಲ್ಕು ಇರೋದ್ರಿಂದ ಇಲ್ಲಿ ನಾವು ಇಲ್ಲಿ ನಾಲ್ಕು ಮಣಿಗಳನ್ನು ಬಿಡಿಸಬೇಕು. 1 2 3 4. ಹತ್ತರ ಸ್ಥಾನದಲ್ಲಿ ಏಳು ಇರುವುದರಿಂದ ಇಲ್ಲಿ ನಾವು ಏಳು ಮಣಿಗಳನ್ನು ಬಿಡಿಸಬೇಕು. 1 2 3 4 5 6 7. 2 54 ಕೂಡಿಸು ಚಿಹ್ನೆ 43. ಅಂದರೆ ಇಲ್ಲಿ 54 ಕೂಡಿಸು ಚಿಹ್ನೆ 43. ಇಲ್ಲಿ ಬಿಡಿ ಸ್ಥಾನದಲ್ಲಿ ಮೂರು ಇದೆ, ಇಲ್ಲಿ ಮೂರು ಮಣಿಗಳನ್ನು ಬಿಡಿಸಲಾಗಿದೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ ನಾಲ್ಕು ಇದೆ, ಅದಕ್ಕಾಗಿ ಇಲ್ಲಿ ನಾಲ್ಕು ಮಣಿಗಳನ್ನು ಬಿಡಿಸಲಾಗಿದೆ. ಬಿಡಿ ಸ್ಥಾನದಲ್ಲಿರುವ ಮೂರು ಮತ್ತು ನಾಲ್ಕು ಕೂಡಿದಾಗ ಇಲ್ಲಿ 7. ಅದಕ್ಕಾಗಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ನಾವು ಏನು ಮಾಡಬೇಕಂದ್ರೆ ಇಲ್ಲಿ 7 ಮಣಿಗಳನ್ನು ತೆಗೆಯಬೇಕು. 1 2 3 4 5 6 7. ಇಲ್ಲಿ ಹತ್ತರ ಸ್ಥಾನದಲ್ಲಿ ನಾಲ್ಕು, ಇಲ್ಲಿ ಹತ್ತರ ಸ್ಥಾನದಲ್ಲಿ 5, ಅಂದರೆ 5 4 9. ಇಲ್ಲಿ 9 ಮಣಿಗಳನ್ನು ತೆಗೆಯೋಣ. 1 2 3 4 5 6 7 8 9. 3 42 ಕೂಡಿಸು ಚಿಹ್ನೆ 31. ಅಂದರೆ ಇಲ್ಲಿ 42 ಕೂಡಿಸು ಚಿಹ್ನೆ 31 31. ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದು, ಅಂದರೆ ಇಲ್ಲಿ ಒಂದು ಮಣಿಯನ್ನು ಬಿಡಿಸಲಾಗಿದೆ. ಬಿಡಿ ಸ್ಥಾನದಲ್ಲಿ ಎರಡು ಇದೆ, ಅದಕ್ಕಾಗಿ ಇಲ್ಲಿ ಎರಡು ಮಣಿಗಳನ್ನು ಬಿಡಿಸಲಾಗಿದೆ. ಹತ್ತರ ಸ್ಥಾನದಲ್ಲಿ ಮೂರು ಇದೆ, ಇಲ್ಲಿ ಅದಕ್ಕಾಗಿ ಇಲ್ಲಿ ಮೂರು ಮಣಿಗಳನ್ನು ಬಿಡಿಸಲಾಗಿದೆ. ಹತ್ತರ ಸ್ಥಾನದಲ್ಲಿ ನಾಲ್ಕು ಇದೆ, ಅದಕ್ಕಾಗಿ ಇಲ್ಲಿ ನಾಲ್ಕು ಮಣಿಗಳನ್ನು ಬಿಡಿಸಲಾಗಿದೆ. ಬಿಡಿ ಸ್ಥಾನದಲ್ಲಿರುವ ಒಂದು, ಈ ಕಡೆ ಬಿಡಿ ಸ್ಥಾನದಲ್ಲಿರುವ ಎರಡು, ಎರಡನ್ನು ಕೂಡಿಸಿದಾಗ 2 1 3. ಅಂದರೆ ಬಿಡಿ ಸ್ಥಾನದಲ್ಲಿ ಒಟ್ಟು ಮೂರು ಮಣಿಗಳು. 1 2 3. ಇಲ್ಲಿ ಹತ್ತರ ಸ್ಥಾನದಲ್ಲಿ ಮೂರು, ಇಲ್ಲಿ ಹತ್ತರ ಸ್ಥಾನದಲ್ಲಿ ನಾಲ್ಕು. 4 3 ಕೂಡಿದಾಗ ಇಲ್ಲಿ 7. ಹತ್ತರ ಸ್ಥಾನದಲ್ಲಿ 7, ಅದಕ್ಕಾಗಿ ಇಲ್ಲಿ 7 ಮಣಿಗಳನ್ನು ಬಿಡಿಸೋಣ. 1 2 3 4 5 6 7. 4.5 ನಿತ್ಯ ಜೀವನದಲ್ಲಿ ನಾವು ಮಾದರಿ. ನಾನು ಸಂತೆಯಿಂದ ಸೋಮವಾರ 15 ಸೇಬು ಹಣ್ಣು ಮತ್ತು ಮಂಗಳವಾರ 23 ಸೇಬು ಹಣ್ಣುಗಳನ್ನು ತಂದರೆ ಒಟ್ಟು ತಂದ ಸೇಬು ಹಣ್ಣುಗಳು, ಅಂದರೆ ಇಲ್ಲಿ ಸೋಮವಾರ 15 ಸೇಬು ಹಣ್ಣುಗಳನ್ನು ತರಲಾಯಿತು, ಕೂಡಿಸು ಚಿಹ್ನೆ, ಮಂಗಳವಾರ 23 ಸೇಬು ಹಣ್ಣುಗಳು, ಅಂದರೆ ಒಟ್ಟು ಎಷ್ಟು? ಅಂದರೆ ಇಲ್ಲಿ 5 3 8. 1 2 3 ಅಂದರೆ 38. ಅಂದರೆ ಸೋಮವಾರ ಮತ್ತು ಮಂಗಳವಾರ ಈ ಎರಡು ದಿವಸ ತಂದ ಒಟ್ಟು ಸೇಬು ಹಣ್ಣುಗಳ ಸಂಖ್ಯೆ ಅಂದರೆ ಇಲ್ಲಿ 38. ಅದೇ ರೀತಿಯಾಗಿ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ. 1 ನಮ್ಮ ಮನೆಯ ತೊಟ್ಟಿಯಲ್ಲಿ 18 ಮೀನುಗಳಿದ್ದವು, ಮತ್ತೆ 11 ಮೀನುಗಳನ್ನು ತಂದು ಬಿಡಲಾಯಿತು. ಈಗ ತೊಟ್ಟಿಯಲ್ಲಿರುವ ಒಟ್ಟು ಮೀನುಗಳು ಎಷ್ಟು ಅಂತ ಕೇಳಲಾಗಿದೆ. ಅಂದರೆ ಇಲ್ಲಿ ನಮ್ಮ ಮನೆಯ ತೊಟ್ಟಿಯಲ್ಲಿ, ಅಂದರೆ ಇಲ್ಲಿ 18 ಮೀನುಗಳು ಮೊದಲಿಗೆ ಇದ್ದವು, ಕೂಡಿಸು ಚಿಹ್ನೆ, ಆಮೇಲೆ ಅದರಲ್ಲಿ 11 ಮೀನುಗಳನ್ನು ಬಿಡಲಾಯಿತು. ಅಂದರೆ ಒಟ್ಟು ಎಷ್ಟು ಮೀನುಗಳು? ಅಂದರೆ ಇಲ್ಲಿ 8 1 9 1 1 2, ಅಂದರೆ 29. ಅಂದರೆ ಒಟ್ಟು ಮೀನುಗಳ ಸಂಖ್ಯೆ ಇಲ್ಲಿ 29.
ಎರಡು, ನಾನು ಅಂಗಡಿಗೆ ಹೋಗಿ 25 ಪೆನ್ಸಿಲ್ಗಳನ್ನು ಕೊಂಡೆ. ನನ್ನ ತಂಗಿ 42 ಪೆನ್ಸಿಲ್ಗಳನ್ನು ಕೊಂಡಳು. ಈಗ ನಮ್ಮಲ್ಲಿರುವ ಒಟ್ಟು ಪೆನ್ಸಿಲ್ಗಳು ಎಷ್ಟು? ಅಂದರೆ ಇಲ್ಲಿ ಅಂಗಡಿ ಹೋಗಿ ನಾನು ತಂದಿರತಕ್ಕಂಥ ಒಟ್ಟು ಪೆನ್ಸಿಲ್ಗಳು 25, ಕೂಡಿಸು ಚಿಹ್ನೆ, ನನ್ನ ತಂಗಿ ಕೊಂಡಿರ್ತಕ್ಕಂಥ ಒಟ್ಟು 42 ಪೆನ್ಸಿಲ್ಗಳು. ಇವುಗಳನ್ನು ಕೂಡಿದಾಗ ಅಂದರೆ 5 2 7 2 4 6 ಅಂದರೆ ಒಟ್ಟು 67. ನಮ್ಮಲ್ಲಿರುವ ಒಟ್ಟು ಪೆನ್ಸಿಲ್ಗಳು 67. ಮೂರು, ನಮ್ಮ ಅಂಗಡಿಯಲ್ಲಿ 32 ಸೈಕಲ್ಗಳಿವೆ, ಮತ್ತೊಂದು ಅಂಗಡಿಯಲ್ಲಿ 26 ಸೈಕಲ್ಗಳಿವೆ. ಎರಡೂ ಅಂಗಡಿಯಲ್ಲಿರುವ ಒಟ್ಟು ಸೈಕಲ್ಗಳು ಎಷ್ಟು? ಅಂದರೆ ಇಲ್ಲಿ ನಮ್ಮ ಅಂಗಡಿಯಲ್ಲಿಯ ಸೈಕಲ್ಗಳು ಅಂದರೆ ಇಲ್ಲಿ 32, ಅಂದರೆ ಮತ್ತೊಂದು ಅಂಗಡಿಯಲ್ಲಿ ಇರ್ತಕ್ಕಂಥ ಸೈಕಲ್ಗಳ ಸಂಖ್ಯೆ 26. ಇಲ್ಲಿ 2 6 8 3 2 5 ಅಂದರೆ 58. ಎರಡೂ ಅಂಗಡಿಗಳಲ್ಲಿರುವ ಒಟ್ಟು ಸೈಕಲ್ಗಳ ಸಂಖ್ಯೆ 58. 4.6, ಶಾಲಾ ವಾರ್ಷಿಕೋತ್ಸವ ಮುಂದುವರೆದಿದೆ. ರಾಜನಹಳ್ಳಿಯ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಿದ್ಧತೆ ಮತ್ತು ನಿರ್ವಹಣೆಗಾಗಿ 5 ತಂಡಗಳನ್ನು ರಚಿಸಲಾಗಿದೆ. ಪ್ರತಿ ತಂಡಕ್ಕೆ ವಿವಿಧ ಬಣ್ಣದ ಸಮವಸ್ತ್ರವನ್ನು ಒದಗಿಸಿ ಜವಾಬ್ದಾರಿ ವಹಿಸಲಾಯಿತು. ಪ್ರತಿ ತಂಡದ ವಿದ್ಯಾರ್ಥಿಗಳ ಸಂಖ್ಯೆ ಹೀಗಿದೆ. ಅಂದರೆ ಇಲ್ಲಿ ಸಮವಸ್ತ್ರದ ಬಣ್ಣ ಅಂದರೆ ಮಕ್ಕಳು ಸಮವಸ್ತ್ರವನ್ನು ಈ ಪ್ರಕಾರದ ಬಣ್ಣದ ಸಮವಸ್ತ್ರಗಳನ್ನು ಧರಿಸಿದ್ದಾರೆ. ಅಂದರೆ ಇಲ್ಲಿ ಮಕ್ಕಳ ಸಂಖ್ಯೆ ಅಂದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಅಂದರೆ ಸಮವಸ್ತ್ರವನ್ನು 28 ಮಕ್ಕಳು, ಅದೇ ರೀತಿಯಾಗಿ ಹಳದಿ ಬಣ್ಣದ ಸಮವಸ್ತ್ರದ ಮಕ್ಕಳು 17, ನೀಲಿ ಬಣ್ಣದ ಸಮವಸ್ತ್ರದ ಮಕ್ಕಳು 36, ಹಸಿರು ಬಣ್ಣದ ಅಂದರೆ ಸಮವಸ್ತ್ರದ 25, ಅದೇ ರೀತಿಯಾಗಿ ಕಂದು ಬಣ್ಣದ ಅಂದರೆ 38 ವಿದ್ಯಾರ್ಥಿಗಳು ಈ ರೀತಿಯಾಗಿ ನೇಮಿಸಲಾಗಿದೆ. ಮಾದರಿ 1, ಕೆಂಪು ಮತ್ತು ಹಸಿರು ಬಣ್ಣದ ತಂಡದವರಿಗೆ ವೇದಿಕೆ ನಿರ್ವಹಣೆಯ ಜವಾಬ್ದಾರಿ ವಹಿಸಲಾಯಿತು. ಹಾಗಾದರೆ ಆ ಎರಡೂ ತಂಡದ ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟು? ಅಂದರೆ ಇಲ್ಲಿ ಕೆಂಪು ತಂಡದ ಮಕ್ಕಳ ಸಂಖ್ಯೆಯಲ್ಲಿ 28, ಅಂದರೆ ಇಲ್ಲಿ ಬಿಳಿ ಸ್ಥಾನದಲ್ಲಿ 8, ಹತ್ತರ ಸ್ಥಾನದಲ್ಲಿ 2. ಅದೇ ರೀತಿಯಾಗಿ ಹಸಿರು ತಂಡದ ಮಕ್ಕಳ ಸಂಖ್ಯೆ ಅದರಲ್ಲಿ 25, ಅಂದರೆ ಇಲ್ಲಿ ಬಿಳಿ ಸ್ಥಾನದಲ್ಲಿ 8 5 ಕೂಡಿದಾಗ ಇಲ್ಲಿ 13. ಇಲ್ಲಿ 3 ಬರೆದು 1 ಹತ್ತರ ಸ್ಥಾನಕ್ಕೆ ಒಯ್ಯೋಣ. ಅದೇ ರೀತಿಯಾಗಿ ಹತ್ತರ ಸ್ಥಾನದಲ್ಲಿ 2 2 4, ಇದೊಂದು 1 ಕೂಡಿದಾಗ ಇಲ್ಲಿ 5, ಅಂದರೆ ಮಕ್ಕಳ ಒಟ್ಟು ಸಂಖ್ಯೆ 53. 2, ನೀಲಿ ಮತ್ತು ಹಳದಿ ತಂಡದವರಿಗೆ ಶಾಲಾ ಆವರಣದ ಸ್ವಚ್ಛತೆಯ ಜವಾಬ್ದಾರಿ ವಹಿಸಲಾಯಿತು. ಹಾಗಾದರೆ ಆ ಎರಡೂ ತಂಡದ ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟು? ಅಂದರೆ ಇಲ್ಲಿ ನೀಲಿ ತಂಡದ ಮಕ್ಕಳ ಸಂಖ್ಯೆ ಇಲ್ಲಿ 36, ಹಳದಿ ತಂಡದ ಮಕ್ಕಳ ಸಂಖ್ಯೆ ಇಲ್ಲಿ 17, ಅಂದರೆ 6 7 13. ಈ 1 ಹತ್ತರ ಸ್ಥಾನಕ್ಕೆ ಒಯ್ಯೋಣ. ಅಂದರೆ ಇಲ್ಲಿ 1, ಅಂದರೆ 1 3 4 1 5, ಎರಡೂ ತಂಡದ ಮಕ್ಕಳ ಸಂಖ್ಯೆ 53. 3, ಕಂದು ಮತ್ತು ಹಳದಿ ತಂಡದವರು ಹಾಗೂ ಶಾಲೆಯ 8 ಜನ ಶಿಕ್ಷಕರು ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸಿದರು. ಹಾಗಾದರೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸಿದವರ ಒಟ್ಟು ಸಂಖ್ಯೆ ಎಷ್ಟು? ಅಂದರೆ ಇಲ್ಲಿ ಕಂದು ತಂಡದ ಮಕ್ಕಳ ಸಂಖ್ಯೆಯಲ್ಲಿ 38, ಹಳದಿ ತಂಡದ ಮಕ್ಕಳ ಸಂಖ್ಯೆ 17, ಶಿಕ್ಷಕರ ಸಂಖ್ಯೆ 8. ಇಲ್ಲಿ ನಾವು ಈಗ 8 7 ಕೂಡಿದಾಗ ಅಂದರೆ 8 7 15, 15 1 8 23, ಅಂದರೆ 23. ಈ 2 ಹತ್ತರ ಸ್ಥಾನಕ್ಕೆ ಒಯ್ಯೋಣ. ಅಂದರೆ ಇಲ್ಲಿ 2. 1 3 4, 4 2 6, ಅಂದರೆ ಇಲ್ಲಿ 63. ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸಿದವರ ಒಟ್ಟು ಸಂಖ್ಯೆ ಅಂದರೆ ಇಲ್ಲಿ 63. 4, ಕೆಂಪು ಮತ್ತು ಹಸಿರು ತಂಡದವರಿಗೆ ಊಟದ ವ್ಯವಸ್ಥೆಯ ಜವಾಬ್ದಾರಿ ವಹಿಸಲಾಯಿತು. ಹಾಗಾದರೆ ಆ ಎರಡೂ ತಂಡದ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? ಕೆಂಪು ತಂಡದ ಮಕ್ಕಳ ಸಂಖ್ಯೆ 28,
ಹಸಿರು ತಂಡದ ಮಕ್ಕಳ ಸಂಖ್ಯೆ 25. 8 5 ಕೂಡಿದಾಗ ಅಂದರೆ ಇಲ್ಲಿ 13. ಈ ಒಂದನ್ನು ಇಲ್ಲಿ ನಾವು 10ರ ಸ್ಥಾನಕ್ಕೆ ಒಯ್ಯೋಣ. ಅಂದರೆ 2 2 4 1 5, ಅಂದರೆ ಮಕ್ಕಳ ಒಟ್ಟು ಸಂಖ್ಯೆ 53. 4.7 ಸಂಕಲನ ನಕ್ಷೆ ಒಂದು ಮಾದರಿಯಂತೆ ಈ ಲೆಕ್ಕಗಳನ್ನು ಮಾಡೋಣ. ಮಾದರಿ 57 ಕೂಡಿಸು ಚಿಹ್ನೆ 25 ಅಂದರೆ ಇಲ್ಲಿ 82. 57 57 57 ಅದೇ ರೀತಿಯಾಗಿ ಕೂಡಿಸು ಚಿಹ್ನೆ 25 20 5 ಅಂದರೆ 10ರ ಸ್ಥಾನದಲ್ಲಿ 50, ಇಲ್ಲಿ 10ರ ಸ್ಥಾನದಲ್ಲಿ 20, ಅಂದರೆ 50 20 ಕೂಡಿದಾಗ 70. ಬಿಡಿ ಸ್ಥಾನದಲ್ಲಿ 7, ಇಲ್ಲಿ ಬಿಡಿ ಸ್ಥಾನದಲ್ಲಿ 5. 7 5 ಕೂಡಿದಾಗ ಇಲ್ಲಿ 12. ಮತ್ತೆ ನಾವು ಇಲ್ಲಿ ಇಲ್ಲಿ 10ರ ಸ್ಥಾನದಲ್ಲಿ ಅಂದರೆ ಇಲ್ಲಿ 7, ಇಲ್ಲಿ 1. 7 1 8 ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ 0 2 2 ಅಂದರೆ 82. ಇದೇ ರೀತಿಯಾಗಿ ಮುಂದಿನ ಲೆಕ್ಕಗಳನ್ನು ನೋಡೋಣ. 1 35 ಕೂಡಿಸು ಚಿಹ್ನೆ 25. 35 ಅನ್ನು 30 ಮತ್ತು 5 ಕೂಡಿಸು ಚಿಹ್ನೆ ಇಲ್ಲಿ 25, ಅಂದರೆ 25 ಅನ್ನು 20 ಮತ್ತು 5, ಅಂದರೆ 10ರ ಸ್ಥಾನದಲ್ಲಿ 30, ಇಲ್ಲಿ 20, ಇದನ್ನು 50. ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ 5 5, ಇದನ್ನು 10. ಇಲ್ಲಿ 10ರ ಸ್ಥಾನದಲ್ಲಿ 5 10ರ ಸ್ಥಾನದಲ್ಲಿ 1, ಅಂದರೆ 5 1 6. ಬಿಡಿ ಸ್ಥಾನದಲ್ಲಿ 0 0, ಇಲ್ಲಿ 0, ಅಂದರೆ 60. ಉತ್ತರ 60. 2 48 ಕೂಡಿಸು ಚಿಹ್ನೆ 18. 48 48 ಅನ್ನು 40 ಮತ್ತು 8, 18 ಅನ್ನು 10 8. ಈ ರೀತಿಯಾಗಿ ಅಂದರೆ 10ರ ಸ್ಥಾನದಲ್ಲಿ 40, ಇಲ್ಲಿ 10ರ ಸ್ಥಾನದಲ್ಲಿ 10. 40 10 ಅಂದರೆ 50. ಬಿಡಿ ಸ್ಥಾನದಲ್ಲಿ 8 8, ಅಂದರೆ ಇಲ್ಲಿ 16. ಮತ್ತೆ ಇಲ್ಲಿ 10ರ ಸ್ಥಾನದಲ್ಲಿ 5, ಇಲ್ಲಿ 10ರ ಸ್ಥಾನದಲ್ಲಿ 1. 5 1, ಇಲ್ಲಿ 6 ಅನ್ನು. ಇಲ್ಲಿ ಬಿಡಿ ಸ್ಥಾನದಲ್ಲಿ 0, ಇಲ್ಲಿ 6, ಅಂದರೆ 6, ಅಂದರೆ 66. 48 ಕೂಡಿಸು ಚಿಹ್ನೆ 18, ಅಂದರೆ ಇಲ್ಲಿ ಉತ್ತರ 66. 3 29 ಕೂಡಿಸು ಚಿಹ್ನೆ 33. 29 ಅನ್ನು ಇಲ್ಲಿ 20 9, 33 ಅನ್ನು ಇಲ್ಲಿ 33. ಇಲ್ಲಿ 10ರ ಸ್ಥಾನದಲ್ಲಿ ಇಲ್ಲಿ 20, ಇಲ್ಲಿ 10ರ ಸ್ಥಾನದಲ್ಲಿ 30, ಅಂದರೆ 20 30, ಇಲ್ಲಿ 50. ಇಲ್ಲಿ ಬಿಳಿ ಸ್ಥಾನದಲ್ಲಿ 9, ಇಲ್ಲಿ 3, 9 3 12. ಮತ್ತೆ ಇಲ್ಲಿ 10ರ ಸ್ಥಾನದಲ್ಲಿ 5, ಇಲ್ಲಿ 1, ಅಂದರೆ 5 1 6. ಬಿಳಿ ಸ್ಥಾನದಲ್ಲಿ 0, ಇಲ್ಲಿ 2, ಅಂದರೆ ಇಲ್ಲಿ 2, ಅಂದರೆ 62. 29 ಕೂಡಿಸು ಚಿಹ್ನೆ 33, ಅಂದರೆ ಇಲ್ಲಿ ಒಟ್ಟು 62. 2 ಮಾದರಿಯಂತೆ ಈ ಲೆಕ್ಕಗಳನ್ನು ಮಾಡೋಣ. ಮಾದರಿ 48 ಕೂಡಿಸು ಚಿಹ್ನೆ 26. ಇಲ್ಲಿ ಬಿಡಿ ಸ್ಥಾನದಲ್ಲಿ 8 6 ಅನ್ನು ಕೂಡಿಸೋಣ. 8 6, ಅಂದರೆ 14. ಈ 14ರಲ್ಲಿ 4ಅನ್ನು ಇಲ್ಲಿ ಕೆಳಗಡೆ ಬರೆಯೋಣ, 1ಅನ್ನು 10ರ ಸ್ಥಾನಕ್ಕೆ ಇಡೋಣ. ಇಲ್ಲಿ 10ರ ಸ್ಥಾನದಲ್ಲಿ 4 2 6, ಇದು 1, ಅಂದರೆ 7, ಅಂದರೆ 74. ಅದೇ ರೀತಿಯಾಗಿ ಇಲ್ಲಿ 57 ಕೂಡಿಸು ಚಿಹ್ನೆ 36. 7 6, ಅಂದರೆ ಒಟ್ಟು 13. ಈ 13ರಲ್ಲಿ 3ಅನ್ನು ಕೆಳಗಡೆ ಬರೆಯೋಣ, 1ಅನ್ನು 10ರ ಸ್ಥಾನಕ್ಕೆ ಒಯ್ಯೋಣ. ಅಂದರೆ 3 5 8, ಇದು 1, ಅಂದರೆ ಇಲ್ಲಿ ಒಟ್ಟು 9, ಅಂದರೆ 93. 35 ಕೂಡಿಸು ಚಿಹ್ನೆ 49. 5 9, ಅಂದರೆ ಇಲ್ಲಿ 14. 4 ಈ 1ಅನ್ನು ನಾವಿಲ್ಲಿ 10ರ ಸ್ಥಾನಕ್ಕೆ ಒಯ್ಯೋಣ. 4 3 7 1 8, ಅಂದರೆ 84. ಇಲ್ಲಿ 66 ಕೂಡಿಸು ಚಿಹ್ನೆ 17. ಇಲ್ಲಿ 6 7 13, 3ಅನ್ನು ಇಲ್ಲಿ ಕೆಳಗಡೆ, ಈ 1ಅನ್ನು ಇಲ್ಲಿ 10ರ ಸ್ಥಾನಕ್ಕೆ, ಅಂದರೆ 1 6 7 1 8, ಅಂದರೆ 83. 4.8 ಅಬ್ಯಾಕಸ್ ಬಳಸೋಣ.
ಒಂದು ಮಾದರಿಯಂತೆ ಅಬ್ಯಾಕಸ್ ಅಂದರೆ ಮಣಿಕಟ್ಟು ಸಹಾಯದಿಂದ ಸಂಕಲನ ಮಾಡೋಣ. ಮಾದರಿ 26 ಕೂಡಿಸು ಚಿಹ್ನೆ 25. ಇಲ್ಲಿ ಒಂದು ಮಣಿಕಟ್ಟು, ಇಲ್ಲಿ ಒಂದು ಮಣಿಕಟ್ಟು ಅಂದರೆ ಇಲ್ಲಿ 26 26 ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ, ಅದಕ್ಕಾಗಿ ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಮಣಿಗಳನ್ನು ಬಿಡಿಸಬೇಕು. ಅದೇ ರೀತಿಯಾಗಿ ಇಲ್ಲಿ 10ರ ಸ್ಥಾನದಲ್ಲಿ 2 ಇದೆ, ಅದಕ್ಕಾಗಿ ಇಲ್ಲಿ 2 ಮಣಿಗಳನ್ನು ಬಿಡಿಸಬೇಕು. ಕೂಡಿಸು ಚಿಹ್ನೆ 25 ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇರುವುದರಿಂದ ಇಲ್ಲಿ 5 ಮಣಿಗಳನ್ನು, ಅದೇ ರೀತಿಯಾಗಿ 10ರ ಸ್ಥಾನದಲ್ಲಿ 2 ಇದೆ, ಅದಕ್ಕಾಗಿ ಇಲ್ಲಿ 2 ಮಣಿಗಳನ್ನು, ಇವುಗಳನ್ನು ಕೂಡಿಸೋಣ. ಇಲ್ಲಿ ಬಿಡಿ ಸ್ಥಾನದಲ್ಲಿ 5, ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಅಂದರೆ 5 6 11. ಇಲ್ಲಿ ನಾನು ಬಿಳಿ ಸ್ಥಾನದಲ್ಲಿ ಅಂದರೆ ಇಲ್ಲಿ 11, ಅಂದರೆ ಇಲ್ಲಿ 11 ಮಣಿಗಳನ್ನು ಬಿಡಿಸೋಣ. ಅಂದರೆ 1 2 3 4 5 6 7 8 9 10 11, ಅಂದರೆ ಇಲ್ಲಿ 1 10 ಆಗುತ್ತೆ. ಅದಕ್ಕಾಗಿ ಇದನ್ನು ನಾವು ಇದನ್ನು ಬಿಡಿಗಳನ್ನು 10ಕ್ಕೆ ಪರಿವರ್ತಿಸೋಣ. ಅಂದರೆ 1 10 ಆಯಿತು, ಅದನ್ನು ಒಂದನ್ನು ಇಲ್ಲೇ ಇಟ್ಟು ಇದನ್ನು ನಾವು ಇಲ್ಲಿ 10ರ ಸ್ಥಾನಕ್ಕೆ ತರೋಣ. ಅಂದರೆ 1 ಬಿಡಿ ಸ್ಥಾನದಲ್ಲಿ 2, ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಅಂದರೆ ಇವು 4 ಈ ಕಡೆ ಬಂದಿರತಕ್ಕಂಥದ್ದು 1 ಅಂದರೆ ಒಟ್ಟು 5. 1 2 3 4 5 ಅಂದರೆ 26ನ್ನು 25ರೊಂದಿಗೆ ಕೂಡಿದಾಗ ಉತ್ತರ 51. ಅಂದರೆ ಮಣಿಕಟ್ಟದ ಮೇಲೆ ನಾವು ಈ ಪ್ರಕಾರವಾಗಿ ನೋಡಬಹುದು. 1 58 ಕೂಡಿಸು ಚಿಹ್ನೆ 36. ಇಲ್ಲಿ ನಾವು 58ನ್ನು ಬರೆಯೋಣ. ಅಂದರೆ ಬಿಡಿ ಸ್ಥಾನದಲ್ಲಿ 8 ಇದೆ, ಅದಕ್ಕಾಗಿ ಇಲ್ಲಿ 8 ಮಣಿಗಳನ್ನು ಬಿಡಿಸಲಾಗಿದೆ. 10ರ ಸ್ಥಾನದಲ್ಲಿ 5 ಇದೆ, ಅದಕ್ಕಾಗಿ ಇಲ್ಲಿ 5 ಮಣಿಗಳನ್ನು ಬಿಡಿಸಲಾಗಿದೆ. ಕೂಡಿಸು ಚಿಹ್ನೆ 36. ಇಲ್ಲಿ ನಾವು 36ನ್ನು ಬರೆಯೋಣ. ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಅಂದರೆ 6 ಮಣಿಗಳನ್ನು ಬಿಡಿಸಲಾಗಿದೆ. 10ರ ಸ್ಥಾನದಲ್ಲಿ 3 ಇದೆ, ಅದಕ್ಕಾಗಿ ಇಲ್ಲಿ 3 ಮಣಿಗಳನ್ನು ಬಿಡಿಸಲಾಗಿದೆ. ಈಗ ನಾವು ಬಿಡಿ ಸ್ಥಾನದಲ್ಲಿ 6 ಇದೆ, ಬಿಡಿ ಸ್ಥಾನದಲ್ಲಿ 8 ಇದೆ, ಅಂದರೆ 8 6 ಕೂಡಿದಾಗ ಅಂದರೆ 14 14 ಆಯಿತು. ಇಲ್ಲಿ ನಾವು 14 ಮಣಿಗಳನ್ನು ತೆಗೆಯೋಣ. ಅಂದರೆ 1 2 3 4 5 6 7 8 9 10 11 12 13 14 14ರಲ್ಲಿ 10ರ ಗುಂಪುಗಳು ಅಂದರೆ ಇಲ್ಲಿ ಒಂದು ಗುಂಪು ಆಗುತ್ತೆ. ಅಂದರೆ 1 2 3 4ನ್ನು ಬಿಟ್ಟು ಇಲ್ಲಿ ಒಂದು 10ರ ಗುಂಪು ತಯಾರಾಗುತ್ತೆ. ಅದಕ್ಕಾಗಿ ನಾವು ಇದನ್ನು ಇಲ್ಲಿ ಒಂದು 10ರ ಗುಂಪು ತಯಾರಾಯಿತು. ಇದನ್ನು ನಾವು 10ರ ಸ್ಥಾನಕ್ಕೆ ಒಯ್ಯೋಣ. ಅಂದರೆ 10ರ ಸ್ಥಾನಕ್ಕೆ ಈಗ ನಾವು ಇಲ್ಲಿ 10ರ ಸ್ಥಾನದಲ್ಲಿ 3, ಇಲ್ಲಿ 10ರ ಸ್ಥಾನದಲ್ಲಿ 5 ಅಂದರೆ ಇವು 8. ಇದನ್ನು ಬಿಟ್ಟು ಇಲ್ಲಿ ನಾವು 8 ಮಣಿಗಳನ್ನು ಮತ್ತೆ ತೆಗೆಯೋಣ. 1 2 3 4 5 6 7 8 ಅಂದರೆ ಈ ಕಡೆಯಿಂದ ಬಂದಿರತಕ್ಕಂಥ ಒಂದು ಮಣಿ ಮತ್ತು ಇದನ್ನು ಇದೆ 10ರ ಸ್ಥಾನದಲ್ಲಿ 3 5 8 ಅಂದರೆ ಒಟ್ಟು 9. ಈ ಕಡೆಗೆ ಉಳಿದಿರತಕ್ಕಂಥದ್ದು 4 ಅಂದರೆ ಉತ್ತರ 94. 2 ಇಲ್ಲಿ 66 66 ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಮಣಿಗಳು ಅಂದರೆ 1 2 3 4 5 6. ಇಲ್ಲಿ ಕೂಡ 10ರ ಸ್ಥಾನದಲ್ಲಿ 6 1 2 3 4 5 6. ಕೂಡಿಸು ಚಿಹ್ನೆ 24 ಅಂದರೆ ಇಲ್ಲಿ 24. ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ, ಅದಕ್ಕಾಗಿ 4 ಮಣಿಗಳನ್ನು ಬಿಡಿಸೋಣ. 1 2 3 4. 10ರ ಸ್ಥಾನದಲ್ಲಿ 2 ಇದೆ, ಅದಕ್ಕಾಗಿ ಇಲ್ಲಿ 2 ಮಣಿಗಳನ್ನು ಬಿಡಿಸೋಣ. 1 2 ಬಿಡಿ ಸ್ಥಾನದಲ್ಲಿ 4, ಇಲ್ಲಿ ಬಿಡಿ ಸ್ಥಾನದಲ್ಲಿ 6 6 4 10 ಅಂದರೆ ಇಲ್ಲಿ ಬಿಡಿ ಇಲ್ಲಿ 10 ಮಣಿಗಳನ್ನು ಬಿಡಿಸೋಣ. ಅಂದರೆ 1 2 3 4 5 6 7 8 9 10 ಅಂದರೆ 10ರ ಇಲ್ಲಿ ಒಂದು ಗುಂಪು ಆಗುತ್ತೆ. ಅಂದರೆ 10ರ ಒಂದು ಗುಂಪು, ಇದನ್ನು ನಾವು 10ರ ಸ್ಥಾನದಲ್ಲಿ ಇಡೋಣ. ಅಂದರೆ ಇಲ್ಲಿ ಏನು ಉಳಿಯುವುದಿಲ್ಲ. ಇಲ್ಲಿ 10ರ ಸ್ಥಾನದಲ್ಲಿ 2, ಇಲ್ಲಿ 10ರ ಸ್ಥಾನದಲ್ಲಿ 6 6 2 8. ಇದನ್ನು ಬಿಟ್ಟು ನಾವು ಮತ್ತೆ 8 ಮಣಿಗಳನ್ನು ಬಿಡಿಸೋಣ. ಅಂದರೆ 1 2 3 4 5
ಆರು ಏಳು ಎಂಟು, ಅಂದರೆ ಒಟ್ಟು 9 ಮಣಿಗಳಾದವು. ಇಲ್ಲಿ ಸೊನ್ನೆ ಮಣಿಗಳು, ಇಲ್ಲಿ 9 ಮಣಿಗಳು, ಅಂದರೆ ಇಲ್ಲಿ ಒಟ್ಟು 90. 4.10 ನಿತ್ಯ ಜೀವನದಲ್ಲಿ ನಾವು ಮಾದರಿಯಂತೆ ಸಂಕಲನ ಲೆಕ್ಕಗಳನ್ನು ಬಿಡಿಸೋಣ. ಶಂಕರನ ತೋಟದಲ್ಲಿ 36 ಪಪ್ಪಾಯಿ ಗಿಡ, 25 ಪೇರಲ ಗಿಡ ಹಾಗೂ 13 ನೇರಳೆ ಗಿಡಗಳಿವೆ. ಹಾಗಾದರೆ ಶಂಕರ್ನ ತೋಟದಲ್ಲಿರುವ ಒಟ್ಟು ಗಿಡಗಳು ಎಷ್ಟು? ಶಂಕರ್ನ ತೋಟದಲ್ಲಿರುವ ಪಪ್ಪಾಯಿ ಗಿಡಗಳು 36, ಶಂಕರ್ನ ತೋಟದಲ್ಲಿರುವ ಪೇರಲ ಗಿಡಗಳು 25, ಶಂಕರ್ನ ತೋಟದಲ್ಲಿರುವ ನೇರಳೆ ಗಿಡಗಳು 13, ಅಂದರೆ ಒಟ್ಟು ಗಿಡಗಳಲ್ಲಿ 74 ಅಂತ ಕೊಡಲಾಗಿದೆ. ಅಂದರೆ ಶಂಕರ್ನ ತೋಟದಲ್ಲಿರುವ ಒಟ್ಟು ಗಿಡಗಳು 74. ಈಗ ನಾವು ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ. 1. ರಾಹುಲ್ ಕ್ರಿಕೆಟ್ ಆಟದ ಮೊದಲ ಇನ್ನಿಂಗ್ಸ್ನಲ್ಲಿ 59 ರನ್, ಎರಡನೇ ಇನ್ನಿಂಗ್ಸ್ನಲ್ಲಿ 36 ರನ್ ಗಳಿಸಿದನು. ಹಾಗಾದರೆ ಅವನು ಗಳಿಸಿದ ಒಟ್ಟು ರನ್ ಎಷ್ಟು? ಅಂದರೆ ಇಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಗಳಿಸಿದ ರನ್ ಅಂದರೆ ಇಲ್ಲಿ 59, ಎರಡನೇ ಇನ್ನಿಂಗ್ಸ್ನಲ್ಲಿ ಗಳಿಸಿರುವ ರನ್ನುಗಳು 36, ಅಂದರೆ ಗಳಿಸಿದ ಒಟ್ಟು ರನ್ಗಳು ಎಷ್ಟು ಅಂತ ಕೇಳಲಾಗಿದೆ. 9, 6, 15. 1 10ಕ್ಕೆ ಒಯ್ಯೋಣ. 3, 5, 8, 1, 9, ಅಂದರೆ ಗಳಿಸಿದ ಒಟ್ಟು ರನ್ 95. 2. ಲಹರಿಯ ನಲಿಕಲಿ ಕೊಠಡಿಯ 1ನೇ ತರಗತಿಯಲ್ಲಿ 12 ವಿದ್ಯಾರ್ಥಿಗಳು, 2ನೇ ತರಗತಿಯಲ್ಲಿ 9 ವಿದ್ಯಾರ್ಥಿಗಳು ಹಾಗೂ 3ನೇ ತರಗತಿಯಲ್ಲಿ 8 ವಿದ್ಯಾರ್ಥಿಗಳಿದ್ದಾರೆ. ಹಾಗಾದರೆ ಆ ಕೊಠಡಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು ಎಷ್ಟು? ಅಂದರೆ ಇಲ್ಲಿ 1ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ 12 ವಿದ್ಯಾರ್ಥಿಗಳು. 2ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ 2ನೇ ತರಗತಿಯಲ್ಲಿ 9 ವಿದ್ಯಾರ್ಥಿಗಳು ಹಾಗೂ 3ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ 8 ವಿದ್ಯಾರ್ಥಿಗಳು. ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಲಾಗಿದೆ. ಇಲ್ಲಿ 2, 9, 11, 11, 8, 19, ಇಲ್ಲಿ 9. 1 10ಕ್ಕೆ ಒಯ್ಯೋಣ. 1, 1, 2, ಅಂದರೆ ಒಟ್ಟು ವಿದ್ಯಾರ್ಥಿಗಳು 29. 4.11 ಆಟ ಆಡು. 1. ಸಂಕಲನ ಬಂಧವನ್ನು ಪೂರ್ಣಗೊಳಿಸೋಣ. 16 ಕೂಡಿಸು ಚಿಹ್ನೆ 28, ಅಂದರೆ ಇಲ್ಲಿ 8, 6 ಕೂಡಿದಾಗ 14, 4 ಇಲ್ಲಿ 10ರ ಸ್ಥಾನಕ್ಕೆ 1, ಅಂದರೆ 1, 2, 3, 3, 1, 4, ಅಂದರೆ 44. ಅದೇ ರೀತಿಯಾಗಿ ಇಲ್ಲಿ 28 ಕೂಡಿಸು ಚಿಹ್ನೆ 4, 8, 4, 12, 10ರ ಸ್ಥಾನಕ್ಕೆ 1, ಅಂದರೆ 1, 2, 3, ಅಂದರೆ 32. ಇಲ್ಲಿ 2, 0, 2, ಇಲ್ಲಿ 3, 5, 8, 82. ಅದೇ ರೀತಿಯಾಗಿ ಇಲ್ಲಿ 16ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದಾಗ ಅಂದರೆ 50 ಬರುತ್ತೆ, ಅಂದರೆ ಇಲ್ಲಿ 34ನ್ನು ಕೂಡಿದಾಗ 50, ಅಂದರೆ ಇಲ್ಲಿ 6, 4, 10. 0, 10ರ ಸ್ಥಾನಕ್ಕೆ 1, 2, 2, 3, 5, ಅಂದರೆ 50. ಅದೇ ರೀತಿಯಾಗಿ ಇಲ್ಲಿ 34 ಕೂಡಿಸು ಚಿಹ್ನೆ 4, ಅಂದರೆ 34 + 4, ಅಂದರೆ ಇಲ್ಲಿ 38. 4, 8, 12, 10ರ ಸ್ಥಾನಕ್ಕೆ 1, ಅಂದರೆ 1, 3, 4, 4, 8, 82. 2. ಕೋಷ್ಟಕವನ್ನು ಗಮನಿಸಿ. ಪ್ರತಿ ಸಾಲಿನ 3 ಲೆಕ್ಕಗಳ ಮೊತ್ತ ಒಂದೇ ಆಗಿದೆ, 1 ಲೆಕ್ಕದ ಮೊತ್ತ ಬೇರೆ ಇದೆ. ಆ ಲೆಕ್ಕವನ್ನು ಹುಡುಕಿ ವೃತ್ತ ಹಾಕೋಣ. ಮಾದರಿ: ಇಲ್ಲಿ 28, 27, 36, 19, 45, 10, ಇವುಗಳ ಎಲ್ಲವುಗಳ ಸಂಖ್ಯೆಗಳ ಮೊತ್ತ ಒಂದೇ ಆಗಿದೆ, ಆದರೆ ಈ ಒಂದು ಸಂಖ್ಯೆಯ ಮೊತ್ತ ಬೇರೆಯಾಗಿದೆ. ಅದಕ್ಕಾಗಿ ಇದನ್ನು ಇಲ್ಲಿ ವೃತ್ತ ಹಾಕಲಾಗಿದೆ. ಅದೇ ರೀತಿಯಾಗಿ ಮುಂದಿನ ಲೆಕ್ಕಗಳನ್ನು ನಾವು ನೋಡೋಣ. 1, ಆದರೆ ಇದರ ಮೊತ್ತ ಬೇರೆಯಾಗಿದೆ, ಅಂದರೆ ಇದರ ಮೊತ್ತ ಇಲ್ಲಿ ಬೇರೆಯಾಗಿದೆ. ಇಲ್ಲಿ 64, 10,
ಇದರ ಮೊತ್ತ 51.5 ಬೇರೆಯಾಗಿದೆ. 4.12 ಆಟಿಕೆ ಮಾಡು, ಆಟ ಆಡು. 1. ಮಾದರಿಯಂತೆ ಸಂಖ್ಯಾ ಜೋಡಿಗಳನ್ನು ರಚಿಸೋಣ. ಅಂದರೆ ಇಲ್ಲಿ 20 ಕೂಡಿಸು ಚಿಹ್ನೆ 15, ಇವುಗಳನ್ನು ಕೂಡಿದಾಗ ಅಂದರೆ ಮೊತ್ತ ಇಲ್ಲಿ 35. ಅದೇ ರೀತಿಯಾಗಿ ಇಲ್ಲಿ 30 ಕೂಡಿಸು ಚಿಹ್ನೆ ಕೊಟ್ಟಿದ್ದಾರೆ. ಇನ್ನೂ ಎಷ್ಟನ್ನು ಕೂಡಿದಾಗ ಅಂದರೆ 35, ಅಂದರೆ 30ರಲ್ಲಿ 5ನ್ನು ಕೂಡಿದಾಗ ಇಲ್ಲಿ 35, 35. ಅದೇ ರೀತಿಯಾಗಿ ಇಲ್ಲಿ 22ನ್ನು ಕೊಡಲಾಗಿದೆ. 22ರಲ್ಲಿ ಎಷ್ಟನ್ನು ಕೂಡಿದಾಗ ಮೊತ್ತ 35 ಬರುತ್ತೆ ಅಂದರೆ ಇಲ್ಲಿ 13. ಅಂದರೆ 3, 2, 5, 1, 2, 3. ಅದೇ ರೀತಿಯಾಗಿ ಇಲ್ಲಿ 18ನ್ನು ಕೊಡಲಾಗಿದೆ. 18ರಲ್ಲಿ ಎಷ್ಟನ್ನು ಕೂಡಿದಾಗ ಅಂದರೆ ಮೊತ್ತ 35 ಬರುತ್ತದೆ ಅಂದರೆ ಇಲ್ಲಿ 17. ಅಂದರೆ 7, 8, 15, 1, 1, 2, 1, 3 ಅಂದರೆ 35. ಈ ಪ್ರಕಾರವಾಗಿ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ. ಇಲ್ಲಿ 30 ಕೂಡಿಸು ಚಿಹ್ನೆ ಕೊಡಲಾಗಿದೆ. ಇಲ್ಲಿ ಮೊತ್ತ 63 ಕೊಡಲಾಗಿದೆ. ಅಂದರೆ ಇನ್ನೂ 33ನ್ನು ಕೂಡಿದಾಗ 30, 33 ಅಂದರೆ 63. ಈ 52ರಲ್ಲಿ 8, 3 ಅಂದರೆ 11, 11ನ್ನು ಕೂಡಿದಾಗ ಮೊತ್ತ 63. ಇಲ್ಲಿ 38ನ್ನು ಕೊಡಲಾಗಿದೆ. 38ರಲ್ಲಿ ಇಲ್ಲಿ ಇನ್ನೂ 25ನ್ನು ಅಂದರೆ 5, 8, 13, 2, 3, 5, 1, 6. ಅದೇ ರೀತಿಯಾಗಿ ಇಲ್ಲಿ 42 ಅಂದರೆ ಇಲ್ಲಿ 21ನ್ನು ಕೂಡಿದಾಗ ಮೊತ್ತ 63. ಅದೇ ರೀತಿಯಾಗಿ ಇಲ್ಲಿ 54 ಕೂಡಿಸು ಚಿಹ್ನೆ ಕೊಡಲಾಗಿದೆ. ಅಂದರೆ ಮೊತ್ತ 78. 54ರಲ್ಲಿ ಎಷ್ಟನ್ನು ಕೂಡಿದಾಗ ಮೊತ್ತ 78 ಬರುತ್ತೆ ಅಂದರೆ ಇಲ್ಲಿ 24. 4, 4, 8, 5, 2, 7. ಅದೇ ರೀತಿಯಾಗಿ ಇಲ್ಲಿ 28ನ್ನು ಕೊಡಲಾಗಿದೆ. ಅಂದರೆ ಇಲ್ಲಿ 28, ಇಲ್ಲಿ ಇನ್ನೂ 50. ಅದೇ ರೀತಿಯಾಗಿ ಇಲ್ಲಿ 40 ಕೊಡಲಾಗಿದೆ. ಅಂದರೆ ಇಲ್ಲಿ ಇನ್ನೂ 38. ಇಲ್ಲಿ 35ನ್ನು ಕೊಡಲಾಗಿದೆ. ಅಂದರೆ 35, 43, 43, 40ರಲ್ಲಿ ಎಷ್ಟನ್ನು ಕೂಡಿದಾಗ ಮೊತ್ತ 80. ಅಂದರೆ 40ರಲ್ಲಿ 40 ಕೂಡಿದಾಗ ಮೊತ್ತ 80. ಅದೇ ರೀತಿಯಾಗಿ 60ರಲ್ಲಿ 20 ಕೂಡಿದಾಗ ಮೊತ್ತ 80. ಅದೇ ರೀತಿಯಾಗಿ 30, 50 ಕೂಡಿದಾಗ ಮೊತ್ತ 80. ಅದೇ ರೀತಿಯಾಗಿ 50, 30 ಕೂಡಿದಾಗ ಮೊತ್ತ 80. 4.13 ಎಂಜಿನ್ ಬೋಗಿ. ಮಕ್ಕಳೇ, ನನ್ನ ರೈಲು ಎಂಜಿನ್ಗಳ ಬೋಗಿಗಳು ಅದಲು ಬದಲಾಗಿವೆ. ಅವುಗಳನ್ನು ಹುಡುಕಿ ಜೋಡಿಸಲು ನನಗೆ ಸಹಾಯ ಮಾಡಿ. 1. ಮಾದರಿಯಂತೆ ಎಂಜಿನ್ಗೆ ಅದರ ಬೋಗಿಗಳನ್ನು ಜೋಡಿಸಿ. ಅಂದರೆ ಇಲ್ಲಿ 37 ಕೂಡಿಸು ಚಿಹ್ನೆ 45. 37 ಮತ್ತು 45ನ್ನು ಕೂಡಿದಾಗ ಮೊತ್ತ 82. ಅದಕ್ಕಾಗಿ ಇಲ್ಲಿ ಈ ಎಂಜಿನ್ಗೆ ಈ 82ರ ಬೋಗಿಯನ್ನು ಜೋಡಿಸಲಾಗಿದೆ. ಇದೇ ರೀತಿಯಾಗಿ ಮುಂದಿನ ಲೆಕ್ಕಗಳನ್ನು ನೋಡೋಣ. 1. 56, 28 ಕೂಡಿದಾಗ ಮೊತ್ತ 84. ಅದಕ್ಕಾಗಿ ಇದಕ್ಕೆ 84ರ ಬೋಗಿಯನ್ನು ಜೋಡಿಸೋಣ. 32, 47 ಕೂಡಿದಾಗ ಮೊತ್ತ 79. ಅದಕ್ಕಾಗಿ ಇದನ್ನು ಜೋಡಿಸೋಣ. 46 ಕೂಡಿಸು ಚಿಹ್ನೆ 18, ಮೊತ್ತ 64. 2. ಬಿಟ್ಟ ಸ್ಥಳದಲ್ಲಿ ಸೂಕ್ತ ಸಂಖ್ಯೆಯನ್ನು ಬರೆಯೋಣ. 63ನ್ನು ಕೊಡಲಾಗಿದೆ. ಈ ಕೂಡಿಸು ಚಿಹ್ನೆ 63ರಲ್ಲಿ ಯಾವ ಒಂದು ಸಂಖ್ಯೆಯನ್ನು ಕೂಡಿಸಿದಾಗ ಮೊತ್ತ 77 ಬರುತ್ತದೆ? ಅಂದರೆ ಇಲ್ಲಿ 3 ಕೊಡಲಾಗಿದೆ. 3ರಲ್ಲಿ 4ನ್ನು ಕೂಡಿದಾಗ ಅಂದರೆ 3, 4, 7. ಈ 6ರಲ್ಲಿ 1ನ್ನು ಕೂಡಿದಾಗ 7. ಅಂದರೆ 63ಕ್ಕೆ 14ನ್ನು ಕೂಡಿದಾಗ ಅಂದರೆ ಮೊತ್ತ 77. ಈ 4, 5, 9, 5, 2, 7, ಮೊತ್ತ 79. ಇಲ್ಲಿ 34ಕ್ಕೆ ಯಾವುದೋ ಒಂದು ಸಂಖ್ಯೆಯನ್ನು ಇಲ್ಲಿ ಕೂಡಲಾಗಿದೆ. ಇಲ್ಲಿ ಮೊತ್ತ 61 ಬಂದಿದೆ. ಅದಕ್ಕಾಗಿ ಇಲ್ಲಿ 4, 4 ಅಂದರೆ ಇಲ್ಲಿ ಮೊತ್ತ 1. ಅಂದರೆ ಇಲ್ಲಿ 7, 4, 11 ಅಂದರೆ ಇಲ್ಲಿ 1. ಆಮೇಲೆ ಇಲ್ಲಿ 10ರ ಸ್ಥಾನಕ್ಕೆ ಇಲ್ಲಿ 3, 1, 4 ಅಂದರೆ ಇನ್ನೂ ಇಲ್ಲಿ 2.
ಅಂದರೆ ಇಲ್ಲಿ 3, 2, 5, 1, 6 61 ಅಂದರೆ 34ಕ್ಕೆ 27 ಕೂಡಿದಾಗ ಮೊತ್ತ 61. ಅದೇ ರೀತಿಯಾಗಿ ಇಲ್ಲಿ 49ಕ್ಕೆ ಯಾವ ಒಂದು ಸಂಖ್ಯೆ ಕೂಡಿದಾಗ ಮೊತ್ತ 74 ಬರುತ್ತದೆ, ಅಂದರೆ ಇಲ್ಲಿ 9ಕ್ಕೆ 5 ಕೂಡಿದಾಗ 9, 5, 14 ಇಲ್ಲಿ 1. ಆಮೇಲೆ 1, 4, 5 ಐದರಲ್ಲಿ 2 ಕೂಡಿದಾಗ 7 ಅಂದರೆ ಮೊತ್ತ 74. 4.14 ಉತ್ತರ ಹುಡುಕು. 1. ಕೂಡಿಸಿ ಸರಿಯಾದ ಉತ್ತರಕ್ಕೆ ವೃತ್ತ ಹಾಕೋಣ. ಮಾದರಿ 53 ಕೂಡಿಸು ಚಿಹ್ನೆ 24 ಅಂದರೆ ಇಲ್ಲಿ ಈ 2 ಕೂಡಿದಾಗ ಮೊತ್ತ ಇಲ್ಲಿ 77, ಅದಕ್ಕಾಗಿ 77ಕ್ಕೆ ವೃತ್ತ ಹಾಕಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ 1. 48 ಕೂಡಿಸು ಚಿಹ್ನೆ 35 ಅಂದರೆ 5, 8, 13 ಅಂದರೆ 83. 2. 6, 3, 9 7, 1, 8 ಅಂದರೆ 89. 4, 8, 12 1, 9 ಅಂದರೆ ಇಲ್ಲಿ 92. 2. ಕೋಷ್ಟಕದಲ್ಲಿನ ಅಡ್ಡ ಮತ್ತು ಕಂಬ ಸಾಲಿನ ಸಂಖ್ಯೆಗಳನ್ನು ಕೂಡಿಸಿ ಮೊತ್ತ ಬರೆಯೋಣ. ಅಂದರೆ ಇಲ್ಲಿ ಅಡ್ಡ ಸಾಲಿನಲ್ಲಿ ಇಲ್ಲಿ 45, 33, 20, 26 ಅದೇ ರೀತಿಯಾಗಿ ಕಂಬ ಸಾಲಿನಲ್ಲಿ 22, 13, 48 ಸಂಖ್ಯೆಗಳನ್ನು ಕೊಡಲಾಗಿದೆ. ಅಂದರೆ ಇಲ್ಲಿ 2, 5, 7 2, 4, 6 ಅದೇ ರೀತಿಯಾಗಿ ಇಲ್ಲಿ 3, 2, 5 3, 2, 5 ಇಲ್ಲಿ 6, 2, 8 2, 2, 4 3, 5, 8 1, 4, 5 ಇಲ್ಲಿ 3, 3, 6 3, 1, 4 6, 3, 9 2, 1, 3 ಇಲ್ಲಿ 5, 8, 13 ಆಮೇಲೆ ಇಲ್ಲಿ 4, 4, 8, 1, 9 ಅಂದರೆ 93. 3, 8, 11 3, 4, 7, 1, 8 6, 8, 14 2, 4, 6, 1, 7 74. 42 ಕೂಡಿಸು ಚಿಹ್ನೆ 34 4, 2, 6 3, 4, 7 ಧನ್ಯವಾದಗಳು.